Hey there. Subscribe to my channel. And also press this bell icon. So you never miss any new update. ವೆಲ್ಕಮ್ ಟು ಎಸ್ ಎಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿಯವರೆಗೆ ಎಲ್ಲ ಶೈಕ್ಷಣಿಕ ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ SSLC ಮತ್ತು PUC ಎಕ್ಸಾಮ್ಗಳ ಬಗ್ಗೆ ಕೆಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಎಕ್ಸಾಮ್ಗಳ ಬಗ್ಗೆ ಮತ್ತು PUC ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಒಂದು ಬಂದಿದೆ. ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಶಾಲೆಗಳ ಆರಂಭದ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಇದೆ, ಸೊ ಅದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದಂಗೆ ಪೂರ್ತಿಯಾಗಿ ನೋಡಿ, ಮತ್ತು ಈ ವಿಡಿಯೋನ ನೀವು ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ SSLC ಮತ್ತು PUC ರಿಪೀಟರ್ಸ್ ಎಕ್ಸಾಮ್ಗಳನ್ನು ನಡೆಸ್ತೇವೆ ಅಂತ ಸಚಿವ ಸುರೇಶ್ ಕುಮಾರ್ ಸರ್ ಅವರು ಈ ಹಿಂದೆ ಕೂಡ ಹೇಳಿದರು. ಸೊ ಅದೇ ರೀತಿ ಈಗ ನಡೆಸಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೇನು ಕರೋನಾ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಟೈಮ್ ಟೇಬಲನ್ನು ಅನೌನ್ಸ್ ಅನ್ನು ಮಾಡಲಿದ್ದಾರೆ. ಸೊ ಅನೌನ್ಸ್ ಆದ ನಂತರ ನಮ್ಮ ಚಾನಲ್ ನಿಮಗೆ ಅಪ್ಡೇಟ್ಗಳನ್ನು ಮಾಡಿ ತಿಳಿಸ್ತಾ ಇರ್ತೀವಿ. ಇನ್ನು PUC ವಿದ್ಯಾರ್ಥಿಗಳಿಗೆ ಏನು ಪ್ರಮೋಟ್ ಮಾಡಿದ್ರು ಎಕ್ಸಾಮ್ಗಳನ್ನು, ಸೊ ಅವರಿಗೆ ಒಂದು ಅಪ್ಡೇಟ್ ಒಂದು ಬಂದಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, PU ಶಿಕ್ಷಣ ಇಲಾಖೆ ತಮ್ಮ ಅಫಿಷಿಯಲ್ ಪೇಜ್ನಲ್ಲಿ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದಾರೆ. ಸೊ ಆ ಎರಡು ಮಾದರಿ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೆದುಬಿಟ್ಟು, ಸೊ ಅವರ ಉಪಾಧ್ಯಾಯರು ಅಥವಾ ಸೊ ಶಿಕ್ಷಕರಿಗೆ ಅದನ್ನು ವಾಟ್ಸಪ್ ಅಥವಾ ಇಮೇಲ್ನ ಮೂಲಕ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅದನ್ನು ಸಬ್ಮಿಟನ್ನು ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯು ಹೇಳಿದೆ. ಸೊ ಇನ್ನೇನು ಎಕ್ಸಾಮ್ಗಳನ್ನು ಕ್ಯಾನ್ಸಲ್ ಆಗಿದೆ, ಆದರೆ ವಿದ್ಯಾರ್ಥಿಗಳಿಗೆ 40-50 ಮಾರ್ಕ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ಗಳು ಬೇಕಂತಂದರೆ ಸೊ ಈ ರೀತಿ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯು ಹೇಳಿದೆ. ಇದು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಅನ್ವಯವಾಗಿರುತ್ತದೆ. ಇನ್ನು ಶಾಲೆಗಳ ಆರಂಭದ ಬಗ್ಗೆ ಹೇಳೋದಾದರೆ, ಇದುವರೆಗೆ ಶಾಲೆಗಳ ಆರಂಭದ ಬಗ್ಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಸೊ ಇನ್ನೇನು ಸೋಮವಾರದಿಂದ ಎಲ್ಲ ಕಡೆ ಅನ್ಲಾಕ್ ಪ್ರಕ್ರಿಯೆ ಆರಂಭಗೊಂಡಿದೆ. ಕೆಲವು ಭಾಗಗಳಲ್ಲಿ ಲಾಕ್ಡೌನ್ ಅನ್ನು ಮುಂದುವರಿಸಿದ್ದಾರೆ, ಇನ್ನು ಕೆಲವು ಭಾಗಗಳಲ್ಲಿ ಅನ್ಲಾಕ್ ಪ್ರಕ್ರಿಯೆಗಳು ಆಗಿವೆ. ಸೊ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ತೆಗೆದುಕೊಳ್ಬೇಕು ಎಂಬ ಮಾಹಿತಿಯನ್ನು ಶಿಕ್ಷಣ ಇಲಾಖೆಯು ತಿಳಿಸಿದೆ. ಸೊ ಇನ್ನು ಒಂದು ಅಂದಾಜಿನ ಪ್ರಕಾರ ಜುಲೈನಲ್ಲಿ ಶಾಲೆಗಳು ಆರಂಭವಾಗಲಿವೆ ಎಂಬ ಮಾಹಿತಿಯು ತಿಳಿದು ಬಂದಿದೆ. ಸೊ ಇನ್ನೇನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೊ ಅಫಿಷಿಯಲ್ ಆಗಿ ಅನೌನ್ಸ್ ಆದ ನಂತರ ನಮ್ಮ ಚಾನಲಲ್ಲಿ ನಿಮಗೆ ಅಪ್ಡೇಟ್ಗಳನ್ನು ಮಾಡಿ ತಿಳಿಸ್ತಾ ಇರ್ತೀವಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇನ್ನು ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಎಕ್ಸಾಮ್ನ ಬಗ್ಗೆ ಯಾವುದೇ ಅಪ್ಡೇಟ್ ಆಗಲಿ ಅಥವಾ ಯಾವುದೇ ಮಾಹಿತಿ ಆಗಲಿ, UGCಯಿಂದ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಯಾವುದೇ ಮಾಹಿತಿಗಳು ಬಂದಿಲ್ಲ. ಸೊ ಮಾಹಿತಿ ಬಂದ ನಂತರ ನಮ್ಮ ಚಾನಲ್ ನಿಮಗೆ ಅಪ್ಡೇಟ್ಗಳನ್ನು ಮಾಡಿ ತಿಳಿಸ್ತಾ ಇರ್ತೀವಿ. ಸೊ ಇದಿಷ್ಟು ಇಲ್ಲಿಯವರೆಗಿನ ಎಲ್ಲ ಶೈಕ್ಷಣಿಕ ಅಪ್ಡೇಟ್ಗಳು ಇವಾಗಿದ್ವು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ನೀವು ಲೈಕ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯದ ಪ್ರಕಾರ SSLC ಮತ್ತು ಸೆಕೆಂಡ್ PUC ರಿಪೀಟರ್ಸ್ ಎಕ್ಸಾಮ್ಗಳನ್ನು ಕ್ಯಾನ್ಸಲ್ ಮಾಡಬೇಕಾ ಬೇಡ ಎಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ. ಜೊತೆಗೆ ನೀವಿನ ನಮ್ಮ YouTube ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.